ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 ವೀಕ್ಷಕರೇ, ಆರ್ ಸಿ ಬಿ ಇವತ್ತು ಲಕ್ನೌ ಸೂಪರ್ ಜಯಂಟ್ಸ್ ವಿರುದ್ಧ ಪಂದ್ಯವನ್ನು ಆಡ್ತಾರೆ. ಇವತ್ತು ಏನಾಗಿರುತ್ತೆ, ಕನ್ಫರ್ಮ್ ಪ್ಲೇಯಿಂಗ್ ಲೆವೆನು. ಯಾಕಪ್ಪ ಗುರು ಕನ್ಫರ್ಮ್ ಅಂತಿದ್ಯಾ ಅಂದರೆ, ನಾವು ಹೇಳೋದು ಕನ್ಫರ್ಮ್ ಪ್ಲೇಯಿಂಗ್ ಲೆವೆನು, ಅದಕ್ಕೆ ನಾನು ನಿಮಗೆ ಕನ್ಫರ್ಮ್ ಅಂತ ಹೇಳ್ತಾ ಇದ್ದೀನಿ. ಏನೆಲ್ಲ ಬದಲಾವಣೆ ಆಗುತ್ತೆ ವೀಕ್ಷಕರೇ ಅಂತ ತಿಳಿಸ್ಕೊಡ್ತಾ ಬರ್ತೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಯರ್ 100K ಇದ್ದೀರಿ ಗಾಯಸ, ತುಂಬ ತುಂಬ ಸ್ಪೆಷಲ್ಲು. 100K ಅಲ್ವಾ, ನಮ್ಮದು ಸ್ಪೆಷಲ್ ಇದ್ದೇ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾ ಬನ್ನಿ. ನಿಮ್ಮ ಸಪೋರ್ಟು ತುಂಬ ತುಂಬ ಇಂಪಾರ್ಟೆಂಟ್ ಗಾಯಸ್. ಇದೀಗ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ಬಗ್ಗೆ ಮಾತಾಡೋದಾದರೆ, ಪ್ಲೇಯಿಂಗ್ ಲೆವೆನ್ ಯಾವ ಥರ ಇದೆ ನೋಡೋದಾದರೆ ನಿಮಗೆ ಪ್ಲೇಯಿಂಗ್ಲಿ ಹೇಳ್ಕೊಂಡು ಹೋಗ್ತೀನಿ. ಓಪನಿಂಗು ಅನುಜ್ ರಾವತ್ ವಿರಾಟ್ ಕೊಹ್ಲಿ ಬರ್ತಾರೆ ಅಂತ ಸುದ್ದಿ ಆಗ್ತಿದೆ. ಫ್ಯಾಪ್ ಒನ್ ಡೌನ್ ಆಡ್ತಾರೆ ಅಂತ, ಆದರೆ ಗೊತ್ತಿಲ್ಲ ಯಾವುದೇ ರೀತಿಯ ಶಫಲ್ ಆದರೂ ಆಗಬಹುದು. ನಂಬರ್ 4 ಗ್ಲೆನ್ ಮ್ಯಾಕ್ಸ್ವೆಲ್ ಬರ್ತಾರೆ, ನಂಬರ್ 5 ದಿನೇಶ್ ಕಾರ್ತಿಕ್ ಅವರು ಇರ್ತಾರೆ, ನಂಬರ್ 6 ಸುರೇಶ್ ಪ್ರಭುದೇಸಾಯಿ ಅವರು ಇರ್ತಾರೆ, ನಂಬರ್ 7 ಶಹಬಾಜ್ ಅಹಮದ್, ನಂಬರ್ 8 ಹರ್ಷಲ್ ಪಟೇಲ್, ನಂಬರ್ 9 ವನಿಂದು ಹಸರಂಗ, ನಂಬರ್ 10 ಮೊಹಮ್ಮದ್ ಸಿರಾಜ್, ನಂಬರ್ 11 ಬಂದು ಹೇಜಲ್ವುಡ್. ವೀಕ್ಷಕರೇ, ಇದೀಗ ಸ್ವಲ್ಪ ಓಪನಿಂಗಲ್ಲಿ ಬದಲಾವಣೆ ಮಾಡ್ತಾರೆ ಅಂತಿದೆ. ಫ್ಯಾಬ್ ಡ್ಯೂ ಪ್ಲಸಸ್ ಕೂಡ ಅವರವರ ತಂಡಕ್ಕೆ ತುಂಬ ಕೆಳಗಡೆ ಆಡಿದವರು. ಫ್ಯಾಬ್ ಡ್ಯೂ ಪ್ಲಸಸ್ಸು ಒನ್ ಡೌನು ಕೂಡ ಆಡಿದ್ದಾರೆ ಎಷ್ಟೋ ಬಾರಿ ಸೌತ್ ಆಫ್ರಿಕಾ ತಂಡಕ್ಕೆ. ಅದಕ್ಕೆ ಈ ಒಂದು ಟ್ರೈ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಫ್ಯಾಬ್ ಡ್ಯೂ ಪ್ಲಸಸ್ ಒಂದು ಸ್ವಲ್ಪ ಕೆಳಗಡೆ ಆಡಿಸಿ ವಿರಾಟ್ ಮತ್ತು ಅನುಜ್ ರಾವತ್ ಓಪನಿಂಗ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ನೋಡೋಣ. ವೀಕ್ಷಕರೇ, ಏನೇನೆಲ್ಲ ಬದಲಾವಣೆ ಆಗುತ್ತೆ, ಸದ್ಯಕ್ಕೆ ಪ್ಲೇಯಿಂಗ್ ಲೆವೆಲ್ನಲ್ಲಿ ಒಂಚೂರು ಕೂಡ ಬದಲಾವಣೆ ಆಗೋದಿಲ್ಲ. ಬ್ಯಾಟಿಂಗ್ ಆರ್ಡರ್ಲ್ಲಿ ಬದಲಾವಣೆ ಆಗುತ್ತೆ, ಬೌಲಿಂಗ್ ಆರ್ಡರ್ಲ್ಲಿ ಬದಲಾವಣೆ ಆಗುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.